ಮಾಜಿ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಅರವಿಂದ್ ಮಾತನಾಡ್ತಾ ಇದ್ದೀನಿ ನಮಸ್ಕಾರ ಅರವಿಂದರು ಸರ್ ಈಗ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವ ನಿರ್ಧಾರ ಮಾಡಿದೆ ಹೌದು ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಇದಕ್ಕೆ ಇದು ರೈತರು ಮತ್ತು ಕಾಂಗ್ರೆಸ್ ಸೇರಿ ಪ್ರತಿಪಕ್ಷಗಳು ಇದು ಆರಂಭದಿಂದನೂ ಸಹ ಮೊದಲನೇ ದಿನದಿಂದನೂ ಇದರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇದು ರೈತರ ಹಿತಕ್ಕೆ ಪೂರಕವಾಗಿಲ್ಲ ಇದು ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಹಾಯ ಆಗುತ್ತೆ ಮತ್ತೆ ಎರಡನೇದು ರೈತರ ಜೊತೆಗೆ ಇದರ ಬಗ್ಗೆ ಚರ್ಚೆ ಮಾಡಿಲ್ಲ ರೈತರ ಸಲಹೆಗಳನ್ನು ತಗೊಂಡು ಮಾರ್ಪಾಡುಗಳನ್ನು ಮಾಡಿಲ್ಲ ಅಂತ ಹೇಳಿ ಎರಡು ಕಾರಣದಿಂದ ಆರಂಭದಿಂದನೂ ಸಹ ರೈತರು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಹಾಗೂ ಅನೇಕ ಪ್ರತಿಪಕ್ಷಗಳು ಇದರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದಾವೆ ಇವತ್ತು ಅವರೆಲ್ಲರ ಹೋರಾಟಕ್ಕೆ ಮಣದು ಕೇಂದ್ರ ಸರ್ಕಾರ ಈ ಕಾಯ್ದೆಗಳನ್ನ ಹಿಂದೆ ತೆಗೆದುಕೊಂಡಿರೋದು ಇವು ಎಲ್ಲ ಹೋರಾಟಕ್ಕೆ ಸಂದ ಜಯ ಅನ್ನುವಂತ ಮಾತನ್ನ ತಾವು ಹೇಳಿದಿರಿ ನಾನು ಅದಕ್ಕೆ ಧ್ವನಿಗೂಡುತ್ತೇನೆ ಆದ್ರೆ ಎಲ್ಲೋ ಒಂದ್ ಕಡೆ ಇದು ನಿಜವಾಗಿ ಅವರು ರೈತರ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟಿದಾರೋ ಅಥವಾ ಈಗ ಸದ್ಯದಲ್ಲಿ ಬರುವಂತ ಉತ್ತರ ಪ್ರದೇಶ ಪಂಜಾಬ್ ಚುನಾವಣೆಗಳೇನಿದಾವೆ ಅಲ್ಲಿ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹಿಂತೆಗೆದುಕೊಂಡಿದಾರ ಅನ್ನುವಂತ ಬಲವಾದ ಕಾರಣಗಳು ಸಹ ಇದು ಕೇವಲ ಚುನಾವಣಾ ರಾಜಕೀಯ ಪ್ರೇರಿತ ತೀರ್ಮಾನವ ಅನ್ನುವಂತದ್ದು ಸಹ ನಾವು ವಿಚಾರ ಮಾಡಬೇಕಾಗುತ್ತೆ ಏನೇ ಆದರೂ ಕೂಡ ನಾನು ಇವರಿಗೆ ಕೇಳುವಂತ ಪ್ರಶ್ನೆ ನೀವು ಇವತ್ತು ಚುನಾವಣಾ ರಾಜಕೀಯಕ್ಕೆ ಹೆದರಿದ್ದೀರಿ ನಾಳೆ ತೊಂದರೆ ಆಗ್ಬೋದು ಅಂತ ಹೆದರಿ ಈ ಕಾಯ್ದೆಗಳನ್ನ ವಾಪಸ್ ಪಡ್ಕೊಂಡಿದ್ದೀರಿ ಆದ್ರೆ ಈ ಮಾನವೀಯತೆ ನೂರಾರು ರೈತರು ಸತ್ರು ಈ ಹೋರಾಟದಲ್ಲಿ ರೈತರ ಮರಣವನ್ನೇ ಹತ್ಯೆಯನ್ನೇ ಮಾಡಲಾಯ್ತು ಇಷ್ಟು ರೈತರು ಹುತಾತ್ಮರ ಆಗ್ಬೇಕಿತ್ತ ಇಷ್ಟು ರೈತರ ಸಾವು ಅವಶ್ಯಕತೆ ಇತ್ತ ರೈತರು ಮನೆ ಬಿಟ್ಟು ಮಂತ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಒಂದೊಂದೂವರೆ ವರ್ಷದಿಂದ ಬೀದಿಯಲ್ಲಿ ವಾಸ ಮಾಡಿ ಟೆಂಟ್ ಹಾಕೊಂಡು ಈ ಸಾವು ನೋವು ಈ ಕಷ್ಟ ಇವೆಲ್ಲ ಬೇಕಾಗಿತ್ತ ನಿಜವಾಗೂ ಆದ್ರೆ ಅಲ್ಲಿಗೆ ನೀವು ಗೌರವ ಕೊಟ್ಟಿದ್ದು ಆ ರೈತರ ಪ್ರಾಣ ಹೋದಾಗಲ್ಲ ಅಥವಾ ರೈತರ ಕಷ್ಟಕ್ಕೆ ಅಲ್ಲ ನೀವು ಸ್ಪಂದಿಸ್ತಾ ಇರೋದು ಕೇವಲ ನಿಮ್ಮ ಚುನಾವಣೆ ಫಲಿತಾಂಶಕ್ಕಾಗಿ ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಅಷ್ಟೇ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಈ ಕಾಯ್ದೆ ತಗೊಂಡಿರೋದು ವಾಪಸ್ಸು ಒಂದು ಸಮಾಧಾನಕರ ವಿಚಾರ ಆದ್ರೂ ಎಲ್ಲೋ ಒಂದು ಕಡೆ ಇವರಿಗೆ ನಿಜವಾಗಿ ರೈತರ ಬಗ್ಗೆ ಕಾಳಜಿ ಇಲ್ಲ ಅಧಿಕಾರ ಹಿಡಿಬೇಕು ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ತಾರೆ ಅನ್ನೋದು ಸಹ ಕಂಡು ಬರ್ತಾ ಇದೆ ಹಂಗಾರೆ ರೈತರು ದಡ್ರ ಸರ್ ಇವರಿಗೆ ನೆಕ್ಸ್ಟ್ ಎಲೆಕ್ಷನ್ ಓಟ್ ಹಾಕ್ಬಿಡ್ತಾರ ನೋಡ್ರಿ ಎಲ್ಲಾ ಸಂದರ್ಭದಲ್ಲಿ ನಾವು ಎಲ್ರೂ ಸಹ ಬಹಳ ಬುದ್ಧಿವಂತರು ಅಂತಾನು ಹೇಳಕ್ ಆಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ತಿಳಿದೋ ತಿಳಿಯದೇನೋ ಭಾವನಾತ್ಮಕ ವಿಚಾರಕ್ಕೆ ಇಡ್ಕೊಂಡು ಯಾವ್ದೋ ಒಂದು ವಿಚಾರದಲ್ಲಿ ನಾವೆಲ್ಲ ಸರಿಯಾದಂತ ತೀರ್ಮಾನ ತಗೊಳ್ಬಹುದು ಅಥವಾ ಕೆಲವೊಂದು ಸಂದರ್ಭದಲ್ಲಿ ತಪ್ಪು ತೀರ್ಮಾನನು ತಗೊಳ್ಬಹುದು ಒಟ್ಟಾರೆ ಅದು ಕಾಲನೇ ಹೇಳ್ಬೇಕಾಗುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ನಾವೆಲ್ಲ ಎಷ್ಟು ಬುದ್ಧಿವಂತರಿದೀವಿ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಕಾಲನೇ ಹೇಳ್ಬೇಕಾಗತ್ತೆ ಆದ್ರೆ ನನ್ನ ಪ್ರಶ್ನೆ ಅಂತೂ ಇಷ್ಟೇ ಇಷ್ಟೆಲ್ಲ ಸಾವು ನೋವು ಅವಶ್ಯಕತೆ ಇತ್ತ ರೈತರು ಹುತಾತ್ಮರಾಗೋದಿತ್ತ ರೈತರನ್ನ ಮರ್ಡರ್ ಮಾಡಿದ್ರು ಇತ್ತೀಚೆಗೆ ಯುಪಿಯಲ್ಲಿ ಸುಮ್ನೆ ನಡ್ಕೊಂಡು ಹೋಗ್ತಾ ಇದ್ದಂತ ದಾರಿಯಲ್ಲಿ ಹೋಗ್ತಾ ಇದ್ದಂತ ರೈತರ ಮೇಲೆ ಗಾಡಿ ಹತ್ತಿಸಿ ಸಾಯಿಸಿದ್ರು ಫುಲ್ಲ ಹಗಲ ಹಗಲೇ ಇದೆಲ್ಲ ನಿಜವಾಗಿ ಅವಶ್ಯಕತೆ ಇತ್ತ ಈ ಇವತ್ತು ಹಂಗಾದ್ರೆ ನೀವು ನಿಜವಾಗೂ ರೈತರ ಬಗ್ಗೆ ಕಾಳಜಿ ಇಲ್ಲ ನೀವು ಎದುರಿರೋದು ಕೊನೆಗೆ ಚುನಾವಣೆ ಫಲಿತಾಂಶಕ್ಕಷ್ಟೇ ಅಧಿಕಾರ ಹಿಡಿಬೇಕು ಅನ್ನೋ ಒಂದೇ ಕಾರಣಕ್ಕಷ್ಟೇ ಅನ್ನುವಂತದ್ದು ನನ್ನ ವಿಚಾರ ರೈತರು ಇದನ್ನ ಅರ್ಥ ಮಾಡ್ಕೊಂಡು ಮುಂದೆ ಅವರಿಗೆ ಪಾಠ ಕಲಿಸಿದ್ರೆ ಬಹುಶಃ ಇದು ಎಲ್ಲಾ ಬರೀ ಬಿಜೆಪಿ ಒಂದಕ್ಕೆ ಅಲ್ಲ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಒಂದ್ ಪಾಠ ಆಗುತ್ತೆ ನಮ್ಮಂತವರಿಗೂ ಪಾಠ ಆಗುತ್ತೆ ನಮ್ಮಿಂದನೂ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು ಇತಿಹಾಸದಲ್ಲಿ ಆದ್ರೆ ಎಲ್ಲೋ ಒಂದ್ ಕಡೆ ರೈತರು ಕರೆಕ್ಟ್ ಆಗಿ ಯೋಚನೆ ಮಾಡಿ ಜನ ತೀರ್ಮಾನ ತಗೊಳ್ತಾರೆ ಅನ್ನೋ ಸಂದೇಶ ಹೋದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಸಹ ಅಂಬಾನಿ ಅದಾನಿ ಅಂತವ್ರ ಬಾಲ ಹಿಡ್ಕೊಂಡು ಹೋಗೋದ್ ಬಿಟ್ಟು ಜನಗಳ ಹಿತವನ್ನ ಕಾಪಾಡುವಂತ ಕೆಲ್ಸ ಮಾಡುವಂತ ಎಚ್ಚರಿಕೆ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಬೇಕಾಗಿದೆ ನಮ್ಮನ್ನೂ ಸೇರಿಸಿ ಆ ಒಂದು ಬುದ್ಧಿವಂತ ತೀರ್ಮಾನ ಜನ ತೆಗೆದುಕೊಳ್ಳಿ ಅಂತ ನಾನು ಆಶಿಸ್ತೇನೆ